ಮೆಸ್ಕಿಟೋದು ಮತ್ತೆ ಇದು ನಾವು ತಿರುಗಾಡಿದ್ರೆ ಈ ಸೈಡ್ ಇಲ್ಲ ಸರ್ ಆಮೇಲೆ ಸರ್ಫೇಸ್ ಮ್ಯಾಗಿಂದ ಏನದ ಮಾಯಿಶ್ಚರ್ ನಿಮಗೆ ಹೋಗಂಗಿಲ್ಲ ಮಾಯಿಶ್ಚರ್ ರಿಟೈನ್ ಆಗ್ತದ ಫ್ರೆಶ್ನೆಸ್ ಹಂಗೆ ಉಳಿತದೆ ಸರ್ ಅದು ಥಿಕ್ನೆಸ್ನ ಉಳಿತದೆ ಸರ್ ಇದು ನಮಗೆ ಮಿನಿಮಮ್ ಇದು 6 ಟು 9 ಇಂಚಸ್ ತನ ಬಂತಲ್ಲ ಸರ್ ಪೂರ್ತಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಅವರು ಇದು ಮಾಡ್ತಾರೆ ಅವರೇಜ್ ಬಂಚು ಎಷ್ಟು ಎಷ್ಟು ಐತ್ರಿ ಇದು ಈಗ ನಾನು ಪ್ರೆಸೆಂಟ್ 30 ಕೆಜಿ ಇದೆ ಸರ್ 30 ಕೆಜಿ ಅಂದ್ರೆ ಬಿಫೋರ್ ಅಂದ್ರೆ ಕರೆಕ್ಟ್ ಆಗಿ ಅದು ಯಾವಾಗ ಹಾರ್ವೆಸ್ಟಿಂಗ್ ಟೈಮ್ ಬರ್ತಂತ 35 ತನಕ ಬರುತ್ತೆ ಸರ್ ಈ ನೆಕ್ಸ್ಟ್ ಅದರದು 50 ಕೆಜಿ ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಕೆಳಗಿಂದ 50 ಕೆಜಿ ಅಂದ್ರೆ ಡಬಲ್ ಈಲ್ಡ್ ಆದಂಗೆ ಡಬಲ್ ಈಲ್ಡ್ ಆದಂಗೆ ಸರ್ ನಮ್ಮ ಭಾಗದಲ್ಲಿ ಆಕ್ಚುಲಿ 20 ರಿಂದ 22 ಕೆಜಿ ಬರುತ್ತೆ ಸರ್ ಆಕ್ಚುಲಿ ನಾರ್ಮಲ್ ರೈತರದು ಇದು 30 ಬಂದಿತ್ತು ಅಂದ್ರೆ ಡಬಲ್ ಗ್ರೇಟ್ ಕೆಜಿ ಮಾಡ್ಕೊಂಡಾಗ ನನಗೆ 10 ರೂಪಾಯಿ ಕೊಟ್ಟರೂ 50 ಕೆಜಿ ಮಾಡ್ಕೊಳ್ಳೋಕೆ ಏನು ಮಾಡ್ತೀರಿ ನೀವು ಸರ್ ಈಗ ಇದಕ್ಕಿಂತ ಮತ್ತೆ ಶೆಡ್ಯೂಲ್ ಚೇಂಜ್ ಮಾಡ್ಕೊಂಡಿದ್ದೆ ಸರ್ ಓಕೆ ಅದಕ್ಕೆ ಏನು ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಅಷ್ಟೇ ಅಷ್ಟೇ ನೀರು ಅಷ್ಟೇ ಫರ್ಟಿಲೈಸರ್ ಮತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಏನು ನನಗೆ ಯೂಸ್ ಆಗ್ತದೆ ಸರ್ ಇದು ಪ್ಲಾಂಟ್ ಡ್ರಿಪ್ ಅಂತ ಹೋದ ಸರ್ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇದು ಸರ್ ಅದು ಡ್ರೆಂಚ್ ಮಾಡೇನ್ರಿ ಸ್ಟಾರ್ಟಿಂಗ್ ಇದ್ರೆ ಅದು ಡ್ರೆಂಚ್ ಮಾಡಿದ್ರೆ ಸರ್ ಅದ್ರದ್ದು ಈ ಎಲೆಗ ಅದು ಕತ್ತಿ ಕಲರ್ ಅಂತಂದ್ರೆ ಏನವರು ಅದಕ್ಕೆ ಇಟಂಗಿ ರೋಗ ಬಿದ್ದ ಅಂತ ಅನ್ನೋದ್ರಿ ಸರ್ ನಮ್ಗೆ ನಂಗೊಬ್ರು ಹೆಂಗೆ ನಮ್ಮ ರಿಲೇಟಿವ್ಸ್ನ ಕೇಳಿದ್ರಿ ಇಟಂಗಿ ರೋಗ ಬೆಳಗ್ತದ್ರಿ ಪ್ಲಾಂಟೇಷನ್ ಮಾಡಿದೆ ನಾ ಅಂತ ಅದು ಅದು ಕುಂತು ಬಳಕಾದ್ರದ್ದು ಮೆಚುರಿಟಿ ಏನದು ಕುಂತು ಬಳಕ ಅದು ಮೆಚೂರ್ ಆಲೂತ್ ಅಂದಂಗ ಅದು ಸೆಟ್ ಆದಂಗ ಪ್ಲೇ ರೀ ಆ ಗಿಡಕ್ಕೆ ಸೆಟ್ ಆಗ್ಯದ ಅಂತ ತಿಳ್ಕೊಂಡಂಗ ಅದು ಅದು ಇದು ಬರ್ತದೆ ಬ್ರೌನ್ ಕಲರ್ ಬರ್ತದೆ ನಮ್ಮಲ್ಲಿ ಅವ್ರು ಏನ್ ಮಾಡ್ತಾರ್ರಿ ಅದಕ್ಕೆ ಮತ್ತೆ ಅವ್ರು ಯೂರಿಯಾ ಹಾಕ್ರಿ ಮ್ಯಾಗ್ನೇಶಿಯಂ ಹೊಡ್ರಿ ಹಿಂಗಂತಾರ ಸರ್ ಇದ್ರ ಬಗ್ಗೆ ಇದು ಇದ್ದಿಲ್ಲ ಅಂದ್ರ ಇಲ್ ಬರ್ತದ ಸರ್ ಇದಕ್ಕಿಂತ ಜಾಸ್ತಿ ಬರ್ತದ ನಾವ್ ಇಲ್ಲೇ ತಗೊಂಡ್ ಕಟ್ಟದೇವ್ ಅಂತಾರ ಅವಾಗ್ರಿ ಇದ್ರ ವೇಟ್ ಏನಲ್ಲ ಸರ್ ಇಷ್ಟರದಾಗೆ ಹಾಕ್ತಾರಿ ಇಲ್ಲಾಂದ್ರೆ ಏನ ಮಾಡ್ತಾರೆ ಈ ಜಾಗಕ್ಕೆ ಮುರಿ ಹಚ್ಚಂತ ನಾವಾಗ ನೀವು ನೋಡಿರ್ಬೋದು ಒಂದೂವರೆ ಇಲ್ಲಿಂದ 2 ಲಕ್ಷ ತನಕ ನಾ ಎಕ್ಸ್ಪೆಂಡಿಚರ್ ಮಾಡಿನಿ ಸರ್ ಅದು ಟ್ರಾನ್ಸ್ಪೋರ್ಟೇಷನ್ ಮಾಡೋ ಟೈಮಿಗೆ ಅದು ಮತ್ತೆ ವೈರ್ ಕಟ್ ಮಾಡ್ತಾರೆ ಇದು ಈಸಿ ಮೆಥಡ್ ರೀ ಇದ್ರಲ್ಲಿ ಇದೇಟ್ ಖರ್ಚು ಆಗ್ತದೆ ಬಹಳ ಅಂದ್ರೆ 100 ರೂಪೀಸ್ ಕೆಜಿ ಅದ ಇದು ಸುಮಾರು ಏನಿಲ್ಲ ಒಂದ್ 800 ಗಿಡಕ್ಕೆ ಆಗ್ತದೆ ಮತ್ತೊಂದು ಏನ್ ಮಾಡಿನಿ ಸರ್ ಬಂಚ್ ಇದ್ರಿ ಇನ್ನೊಂದು ಈಗ ನಾ ಫಸ್ಟ್ ಸೆಲೆಕ್ಟೆಡ್ ಕಲರ್ ಇದು ಈ ತಗೊಂಡಿನಿ ಸರ್ ಈ ಬಂಚ್ ನಮ್ದು ಹೊರಗೆ ಬಂದ ಕೂಡ್ಲೇನೆ ಫ್ಲವರ್ ಏನ್ ಬರ್ತದ ಸರ್ ಫ್ಲವರ್ ಬಂದ್ ಬಳಕ ನಾಗ ಯಾವಾಗ ಇದು ಬೇಕಂದ್ರೆ ಆ ಕಲರ್ ಒಂದ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡ್ ಸರ್ ಇದು ತಗೊಂಡ್ ಕಟ್ಬಿಡದ್ರಿ ಮುಂದೆ ನಾ ನಂಗೆ ಯಾವಾಗ ಹಾರ್ವೆಸ್ಟಿಂಗ್ ಟೈಮಿಂಗ ನಂಗೆ ಕನ್ಫ್ಯೂಷನ್ ಇರ್ಲಿ ಸರ್ ನೋಡಪ್ಪ ಅವ್ನಿಗೆ ಕಟಿಂಗ್ ಮಾಡೋನ್ ಹೇಳ್ತೀನಿ ರೀ ಈ ಕಲರ್ ನ ಏನ್ ದಾರಾವೋ ಅಷ್ಟೇ ಕಟಿಂಗ್ ಅಷ್ಟೇ ಕಟ್ ಮಾಡು ಅದಕ್ಕೆಲ್ಲ ರೆಡ್ ಅವ್ ಸರ್ ನೆಕ್ಸ್ಟ್ ಕಲರ್ ಏನು ಕಟ್ ಮಾಡ್ಬೇಡ ಯಾಕಂದ್ರೆ ನಂಗೆ ಅದು ಏನಾಗ್ತದೆ.